ನಮಸ್ಕಾರ ಮಾತ್ರಿಗಳ ವೆಲ್ಕಮ್ ಟು ಸೆಕೆಂಡ್ ಪಾರ್ಟ್ ಆಫ್ ಕೊಚ್ಚಿ ನಿಯರ್ ಬೈ ಪ್ಲೇಸಸ್ ಕೊಚ್ಚಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತ ಕಡಮುಡಿ ಅನ್ನೋ ಬ್ಯಾಕ್ ವಾಟರ್ ಗೆ ಬಂದಿವೆವು ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಇಲ್ಲಿ ಟೋಡಿಯನ್ನು ಟೇಸ್ಟ್ ಮಾಡಬಹುದು ನಂತರ ಸನ್ಸೆಟ್ ನೋಡುವಂತ ಬ್ಯಾಕ್ ವಾಟರ್ ಕಡೆ ಹೋದೆವು ಸೂಪರ್ ಆಗಿತ್ತು ಲೊಕೇಶನ್ ಮಾತ್ರ ತುಂಬಾ ಅದ್ಭುತವಾದ ವ್ಯೂ ಡ್ರೋನ್ ವ್ಯೂ ಕೂಡ ನಾವು ನೋಡಬಹುದು ಸನ್ಸೆಟ್ ಆದ ಕೂಡ ಲೈಟ್ ಆಗಿ ಮಳೆ ಸ್ಟಾರ್ಟ್ ಆಯಿತು ನಂತರ ನಾವು ಸ್ಟೇ ಮಾಡುವಂತ ಕುಂಬಳಂಗಿ ಊರಿಗೆ ಹೊರಟೆವು ಇದು ಕೊಚ್ಚಿನಿಂದ ಹದಿನೈದು ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ ಕುಂಬಳಂಗಿಯಲ್ಲಿ ನಾವು ಸ್ಟೇ ಮಾಡಿದಂತಹ ಲೊಕೇಶನ್ ಅಕ್ಷಯ್ ಹೋಮ್ ಸ್ಟೇ ಅಂತ ಅಲ್ಲಿ ಯಾವುದು ಊಟದ ವ್ಯವಸ್ಥೆ ಇರುವ ರೆಸ್ಟೋರೆಂಟ್ ಅಲ್ಲಿ ಊಟ ಮುಗಿಸಿ ನಂತರ ಹತ್ತುವರೆಗೆ ನಾವು ಹೊರಟದ್ದು ಬ್ಯಾಕ್ವಾಟರ್ ಅಲ್ಲಿ ಇರುವಂತ ಬಯೋಲಿಮಿನ ಎಕ್ಸ್ಪೀರಿಯನ್ಸ್ ಮಾಡುವಂತ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಅದ್ಭುತ ಕ್ಷಣ ಅಂತ ಹೇಳ್ಬಹುದು ನನ್ನ ಜೀವನದಲ್ಲಿ ಮಂಗಳೂರಲ್ಲಿ ಒಮ್ಮೆ ಬಂದಿತ್ತು ಮರುದಿನ ಬೆಳಗ್ಗೆ ಬೇಗ ಎದ್ದು ನಾವು ಸನ್ ರೈಸ್ ನೋಡುವಂತ ಹೊರಟೆವು ಸನ್ ಗಂತೂ ಈ ಊರು ತುಂಬಾ ಬ್ಯೂಟಿಫುಲ್ ಕಾಣ್ತದೆ ತುಂಬಾ ಇಷ್ಟ ಈ ಊರಂತೂ ಕೇರಳದ ಟೈಟಲ್ ಇದೆ ಅಲ್ಲ ಗಾಡ್ಸ್ ಒನ್ ಕಂಟ್ರಿ ಅದಕ್ಕೆ ಮಾಡಿಟ್ಟಾಗಿದೆ ನಂತರ ಬೈಕ್ ಇಟ್ಕೊಂಡು ಈ ಇಡೀ ಊರನ್ನು ಸುತ್ತಿದ್ದೆವು ನಂತರ ಇಲ್ಲೇ ಇರುವಂತ ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹತ್ರ ಇರುವಂತಹ ವಿಸಿಟ್ ಮಾಡಿದೆವು ತುಂಬಾ ಬಿಸಿಲಿದ್ದ ಕಾರಣ ಬೀಚಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಲ್ಲ ನಂತರ ನಾವು ಕೊಚ್ಚಿ ಫೋರ್ಟ್ ಗೆ ಬಂದು ಅಲ್ಲಿಂದ ಒಂದು ರೋರೋ ಸರ್ವಿಸ್ ಇದೆ ಬೋಟ್ ಮೂಲಕ ವೈಪಿನಿಗೆ ಅದರ ಮೂಲಕ ಬಂದೆವು ಇಲ್ಲ ರೋಡ್ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ಎಷ್ಟ ಟ್ರಾವೆಲ್ ಮಾಡಬೇಕಾಗ್ತದೆ ಕೊಚ್ಚಿ ಪ್ರವಾಸದ ಕೊನೆಯ ಭಾಗವನ್ನು ಮುಂದಿನ ವೇಳೆ ತೋರಿಸ್ತೇವೆ ಟಿಲ್ ದನ್ ಟೇಕ್ ಕೇರ್ ಅಂಡ್ ಬೈ ಬೈ ಡೋ ಫಾರ್ಗೆಟ್ ಗೆಟ್ ಟು ಫಾಲೋ ಅವರ್